ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕಸದ ತಿಪ್ಪೆಯಾದ ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಂದನೇ ವಾರ್ಡ್ಗೆ ಮುಕ್ತಿಯಾವಾಗ? ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಂದನೇ ವಾರ್ಡ್ ಅದ್ಯಾಕೂ ಏನೋ ಗೊತ್ತಿಲ್ಲ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ. ಇನ್ನು ಈ ವಾರ್ಡ್ ಕೊರೋನಾ ಮಹಾಮಾರಿ ನಡುವೆ ಈ ವಾರ್ಡ್ಗೆ ವಾಸನೆಯುಕ್ತ ಕಸವೇ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಇನ್ನು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಸಹ ಅಷ್ಟಕ್ಕೆ ಅಷ್ಟೇ. ರಸ್ತೆ, ವಿದ್ಯುತ್ ವ್ಯವಸ್ಥೆ, ಚರಂಡಿ ನಿರ್ವಹಣೆ ಇಲ್ಲದೇ ಇರುವ ಕಾರಣ ಇಲ್ಲಿನ ವಾಸಿಗಳಿಗೆ ತುಂಬಾ ತೊಂದರೆ ಆಗುತ್ತಿದ್ದು ದಿಕ್ಕಿ ತೋಚಿದಂತಾಗಿದೆ. ಆದ್ದರಿಂದ ಇಂದು ನಮ್ಮ ಎಂಪಿ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸ್ಥಳಕ್ಕೆ ವಾರ್ಡ್ನ ಸದಸ್ಯರಾದ ಶ್ರೀಕಾಂತ್ ಸಕ್ರೇಣನವರ್ ಅವರನ್ನು ಕರೆಯಿಸಿ ಇಲ್ಲಿನ ಸಮಸ್ಯೆಯ ಬಗ್ಗೆ ವಿವರಣೆ ಮಾಡಿ ಕೂಡಲೇ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಇನ್ನಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ದಯವಿಟ್ಟು ಇವಾಗ ದಯವಿಟ್ಟು ಮೊದಲು ಯಾಕೆ ಗೊತ್ತಾ, ನಾಳೆ ನೋಡಿ ನೀವು ನಿಮ್ಮ ನೀವು ಹೊಣೆಗಾರಾಗ್ತೀರ ನೋಡಿ ಸರ್. ಆಯ್ತಾ, ಇಲ್ಲ ನಾ ಇವಾಗ ಫೋನ್ ಮಾಡ್ತೀನಿ. ಆಯ್ತು ಸರ್. ಅಮ್ಮ ಏನು ಬೇಕು ಸಮಸ್ಯೆ? ಇದು ಸಮಸ್ಯೆ ನೋಡ್ರಿ ಎಲ್ಲರೂ. ಏನು ಸಮಸ್ಯೆ? ಈಗ ಅಲ್ಲಿ ಎಲ್ಲ ಕಸ ಹೋಗಿತಾರ್ರೆ ಇಲ್ಲೇ ರೀ, ಹಂಗಿರ ಮುಂದೆ ಹೋಗತ್ರೆ. ಹಾಂ, ಮತ್ತೆ ಈಗ ನೋಡಿ ದಿವಸ ಸೊಳ್ಳೆ ಕರ್ಸ್ಕೊಂಡು ಮಂಗ್ಳಾರ ಹೋಗಿ ಹೆಚ್ಚಾಗೈತ್ರೆ. ಹಾಂ, ಮತ್ತೆ ಹೋಗಿ ಹೆಚ್ಚಿಗೆ ಹಾಕ್ತಾರೆ. ಅಲ್ಲ, ಇಲ್ಲಿ ಇರೋರು ಯಾರು ಏನು ಮಾಡಿಲ್ಲ? ಯಾರು ಏನು ಮಾಡ್ತಾರೆ ನೋಡ್ರಿ, ನಮ್ಮ ಮೆಂಬರ್ ಸಾಹೇಬ್ ಇಲ್ಲೇ ಅದಾರ್ರಿ. ಹೌದಾ? ಹ್ಞೂ ರೀ. ಏನು ಮಾಡಿಲ್ಲ? ಮಾಡ್ತಾರ್ರಿ, ಬಳಸ್ತಾರ್ರಿ. ಹೌದಾ? ಮತ್ತೆ ನೀರ ಮುಂದೆ ಹೋಗತ್ರಿ ಇದು. ಹೌದಾ? ಹ್ಞೂ ರೀ. ಮತ್ತೆ ಏನು ಮಾಡ್ತಾ ಇದ್ರು 5 ವರ್ಷ ನೀವು? ಏನು ಮಾಡಿದ್ರಿ, ಎಲ್ಲರೂ ಹೇಳಿದ್ರಿ. ಸುಮ್ಮನೆ ಆಗೋದು ಅಂತಾರ್ರಿ. ಹೌದಾ? ಹ್ಞೂ ರೀ. ಹಂಗಾರೆ ಈ ಸಮಸ್ಯೆ ಅಂತೂ ಬಗೆಹರಿದಿಲ್ಲ. ಇಲ್ಲರಿ, ಮತ್ತೆ ಭಾರಿ ಸಮಸ್ಯೆ ಐತೆ. ಆಯ್ತು. ಓಕೆ. ಇವತ್ತು ಬೆಳಗಾವಿ ಜಿಲ್ಲೆಯ ಆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಅಂತಕ್ಕಂಥದ್ದು ಅದು ಯಾಕೋ ಏನೋ ಗೊತ್ತಿಲ್ಲ, ಅದೇನು ಅನುದಾನ ಕೊರತೆನೋ ಅಥವಾ ಇಲ್ಲಿರ್ತಕ್ಕಂಥ ಅವೈಜ್ಞಾನಿಕ ವ್ಯವಸ್ಥೆನೋ ಗೊತ್ತಿಲ್ಲ. ಸಾಕಷ್ಟು ಕಡೆ ಇವತ್ತಿಗೂ ಸಹ ಏನು 30 ವರ್ಷಗಳ ಒಂದು ಹಿಂದಿನ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಆಗಿ 5 ವರ್ಷ ಮುಗಿತಾ ಬಂತು. ಆದರೆ ಇಲ್ಲಿರ್ತಕ್ಕಂಥ ವಾರ್ಡ್ಗಳು ಅಭಿವೃದ್ಧಿ ಕೆಲವು ಕಡೆ ಅಭಿವೃದ್ಧಿ ಆಗಿದ್ದಾವೆ, ಕೆಲವು ಕಡೆ ಅಭಿವೃದ್ಧಿ ಆಗ್ತವೆ, ಕೆಲವು ಕಡೆ ಅಭಿವೃದ್ಧಿನೇ ಆಗಿಲ್ಲ. ವಿಶೇಷವಾಗಿ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಒಂದನೇ ವಾರ್ಡ್ನ ಪರಿಸ್ಥಿತಿ. ಇಲ್ಲೇನಾಗಿದೆ ಅಂದರೆ, ಎಂಕೆ ಹುಬ್ಬಳ್ಳಿ ಒಂದನೇ ವಾರ್ಡು ಬಹುಶಃ ಒಂದು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ಸಾಕಷ್ಟು ಮೊದಲೇ ಕೊರೋನಾ ಬೇರೆ, ಕೊರೋನಾ ಅಂತಕ್ಕಂಥ ಮಹಾಮಾರಿ ತಾಂಡವ ಆಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದನೇ ವಾರ್ಡ್ನಲ್ಲಿ ಈ ಕಸ ನಿರ್ವಹಣೆ ಮತ್ತು ಆಗಿರ್ತಕ್ಕಂಥ ಏನೋ ನೀರು ಚರಂಡಿಲಿ ಹರಿದೋಗಿರೋದ ಕಾರಣ ಇಲ್ಲಿ ಬಹುಶಃ ಮತ್ತು ಭಾಗಶಃ ಬಹುತೇಕ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿ ಒಂದು ರೀತಿ ಎಲ್ಲಿ ಅನಾರೋಗ್ಯ ಪೀಡಿತ ಒಂದನೇ ವಾರ್ಡ್ ಆಗ್ತಾಯಿತ್ತು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಒಂದನೇ ವಾರ್ಡ್ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಕಸ ಎಲ್ಲ ಇಲ್ಲಿ ಒಗೆದ್ಬಿಟ್ರೆ ಪಾಪ ಹೆಂಗ್ ಮಾಡ್ಬೇಕು ಹೇಳಿ. ನಮಸ್ಕಾರ ರೀ. ನಮಸ್ಕಾರ ಹೇಳಿ ಸರ್, ತಮ್ಮ ಹೆಸರು? ಶ್ರೀಕಾಂತ್ ಸಕ್ರೇನ್ ಅವರು. ಹೇಳಿ ಸರ್, ತಾವೇನಿಲ್ಲ ಸರ್ ಇಲ್ಲಿ? ನಮ್ಮ ಮಿಸ್ಸಸ್ ಅವ್ರ ಈ ವಾರ್ಡಲ್ಲಿ ಸದಸ್ಯ. ಓಹ್, ಹೌದಾ? ಹೇಳಿ ಸರ್, ಈಗ ನೋಡಿ ಸಾಕಷ್ಟು ಒಂದನೇ ವಾರ್ಡ್ ಜನ ಸಾಕಷ್ಟು ಅನಾರೋಗ್ಯದಿಂದ ವಿಶೇಷವಾಗಿ ಒಂಥರ ಕಸದ ತೊಟ್ಟಿಯಾಗಿದೆ ನಿಮ್ಮ ವಾರ್ಡು, ಯಾಕೆ ಸರ್ ಏನಾಗಿದೆ ನಿಮಗೆ? ಸರ್, ನಾವು ಇದನ್ನು ಪ್ರತಿ ಸಲನು ಒಂದು ವರ್ಷದಲ್ಲಿ ಎರಡರಿಂದ ಮೂರು ಸಲ ನಾವು ತುಂಬಿಸ್ತೀವಿ ಸಿ ಸಿ ಬಿಲ್ಲಿ. ಓಕೆ. ತುಂಬಿಸಿದ್ರು ಏನಾಗ್ತಾ ಇದ್ದಾರೆ, ಇಲ್ಲಿ ಮನೆಯಲ್ಲಿದ್ದಂಥ ಕಸ ಒಂದು ಚೀಲು ಏನೋ ಹರಕ್ ವಸ್ತು ಅಂತ ತಂದು ಇಲ್ಲಿ ಕೊಲೆ ಹಾಕ್ತಾರೆ. ಈಗ ಹಾಕೋದ್ರಿಂದ ನೀರ್ಗೆ ಏನಾಗತ್ತೆ, ಅಡಕಲಾಗತ್ತೆ. ಅದು ನೀರ್ ಮುಂಗ್ ಸಾಗಿ ಹೋಗ್ತಾ ಇಲ್ಲ. ಅಲ್ಲ, ನೀರ್ ಮುಂಗ್ ಸಾಗಕರು ನೀವು ಮಾಡ್ಬೇಕಲ್ಲ ಸರ್. ಅದು ಪ್ರತಿ ಸಲ ತಂದು ಇಲ್ಲಿ ಹಾಕ್ತಾ ಇದಾರೆ ಸರ್. ಅವ್ರು ಕಸ ಎಲ್ಲ ಹಾಕ್ತಿದ್ದಾರೆ. ಅಲ್ಲ, ಕಸ ಇಲ್ಲಿ ಹಾಕ್ಬೇಡಿ ಅಂತ ಯಾಕೆ ಅವೇರ್ನೆಸ್ ಮೂಡಿಸಿಲ್ಲ ಸರ್? ಪ್ರತಿ ಸಲ ಹೇಳ್ತಾ ಸ್ವಚ್ಛ ಮಾಡಿದಾಗ ಒಂದು ಹೇಳ್ತಾರೆ. ಆಯ್ತು ಸರ್, ಇಲ್ಲಿ ಒಂದು ನೀವು ಮನೆ ಮನೆಗೂ ಕಸ ಯಾಕೆ ಇದು ಮಾಡಿ ಕಲೆಕ್ಟ್ ಮಾಡ್ತಾ ಇಲ್ಲ ಸರ್? ಕಸ ಕಲೆಕ್ಟ್ ಮಾಡಕ್ ನಮ್ಗೆ ಕಸ ಇಲ್ಲ ಜಾಗ ಇಲ್ಲ ಸರ್. ಅಲ್ಲ, ಕಸ ವಿಲಾರಿ ಜಾಗ ಇಲ್ಲ ಅಂದ್ರೆ, ಈಗ ಅಲ್ಲಿ ಈಗ ಕಸ ವಿಲಾವರಿ ಒಂದು ಗಾಡಿನ ಇದೆ, ಇಲ್ಲಿ ಕಸ ತಗೊಂಡು ಅಲ್ಲಿ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಪೈಲ. ಇವಾಗ ಏನು ಪ್ರಾಬ್ಲಮ್ ಆಗಿಲ್ಲ ಸರ್, ನಮ್ಗೀಗ ಅಲ್ಲಿ ಕೆರೆಗೆ ಮತ್ತೆ ಎಲ್ಲರೂ ಅದು ಬಿಡ್ಬೇಕಾದ್ರೆ ಜನ ತಕರಾರು ಮಾಡಕತ್ತರಿ, ಕೆರೆ ಬಿಡಬೇಡ್ರಿ ಅಲ್ಲಿ ಬಿಡಬೇಡ್ರಿ ಅಂತ ಹೇಳಿ. ಅಲ್ಲ ಸರ್, ಆ ತಕರಾರು ಮಾಡೋದಕ್ಕೂ ಇಲ್ಲಿ ಇರ್ತಕ್ಕಂತ ಒಂದು ಇದು ಮಾಡೋದಕ್ಕೂ ಏನು ಸಂಬಂಧ ಇದೆ ಸರ್? ನಾವು ಅಲ್ಲಿ ಹೋಗ್ತಾ ಇದ್ವು, ಇದನ್ನ ಮಣಿ ಗಾಡಿ ಕಳಿಸಿ ಕರ್ಕೊಂಡ್ ಬರ್ತಾ ಇದ್ರು. ಅದೇನು ಪ್ರಾಬ್ಲಮ್ ಆಗೈತ್ರಿ, ಇವರು
ಕಸ ಹೋಗ್ಯಾಂಕ ಅಲ್ಲಿಗಂತ ಜನ ಅಬ್ಜೆಕ್ಷನ್ ಮಾಡಕತ್ರಿ. ಎಲ್ಲಿ ಕೆರಿಗಳಿಗೆ ಇಗಿದ್ರಿ? ಇದರಿಂದ ಈಗ ನಮ್ಮ ದನ ಕರುಗಳು ನೀರು ಕುಡಿತಾವು, ಮತ್ತೆ ಪ್ರಾಬ್ಲಮ್ ಆಗ್ತದೆ ದನಗಳಿಗೆ ಅಂತ ಕೇಳಿದ್ರಿ. ಹೈಗಳಂತೆ ನಾವು ಕಸ ಗಾಡಿ ಬಂದ್ ನೋಡಿದ್ರಿ. ಗಾಡಿ ಬಂದ್ ಮಾಡಕ್ ಕಸ ಕಸ ಇಲ್ಲದ ಮಾಡಕ್ ನಮ್ಗೆ ಜಾಗ ಇಲ್ರಿ. ಇವಾಗ ಇವಾಗ ತಹಸೀಲ್ದಾರ್ ಅವ್ರು ಏನೋ ಹುಲ್ ಕಟ್ಟಿ ಹತ್ರ ನಮಗೆ ಕೊಟ್ಟಿದಾರೆ ಜಾಗ ರೀ. ಕವರ್ ಮಾಡ್ಕೊಂಡ್ರು ಆಮೇಲೆ ನಾವು ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಹಂಗಲ್ಲ, ಈಗ ಇಲ್ಲಿರೋರೆ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಹಾಕ್ತಾವ್ರಲ್ಲ ನಿಮ್ಮ ಸ್ಥಳೀಯರೇ, ಇಲ್ಲಿ ಮಾಡೋರೆ ಹಾಕ್ತಾವ್ರಲ್ಲ, ಈಗ ಅವ್ರು ಹಾಕೋರೆ ನೀವು ಅವ್ರಿಗೆ ಹೇಳ್ಬೋದಲ್ಲ ತಿಳಿಸಿ. ಸರ್ ಅವ್ರಿಗೆ ಗೊತ್ತಿದ್ದೀರಿ, ಪ್ರಾಬ್ಲಮ್ ಗೊತ್ತಿದೆ, ಯಾರು ಹಾಕ್ತಾರೆ ಏನ್ ಮಾಡ್ಬೇಕು ಅವ್ರಿಗೆ? ನೀವ್ ಯಾಕೆ ಯಾರು ಹಾಕ್ತಾರ? ಅವ್ರ ತಂದ ಇಲ್ಲಿ ಹಾಕ್ತಾರ್ರಿ, ಯಾರು ಏನ್ ಮಾಡಕ್ ಬರಂಗಿಲ್ರಿ. ಇದೇನ ಅವ್ರು ಮಾಡ್ತಿದಾರ? ಅಥವಾ ನಿಮ್ಗೆ ಏನಾರು ಅನುದಾನದಲ್ಲಿ ಏನ್ ತಾರತಮ್ಯ ಇದೆಯಾ? ಅನುದಾನ ತಾರತಮ್ಯ ಏನಿಲ್ಲ ಸರ್, ಇವಾಗ ಅನುದಾನ ಬಂದಿಲ್ಲ, ಕೊರೋನಾ ದಿನ ಸ್ವಲ್ಪ ಇದ್ದಿದೆ. ಓಕೆ, ಕಡಿಮೆ ಅನುದಾನ ಬರ್ತಾ ಇದೆ. ಓಕೆ, ಅದರ ಸ್ವಲ್ಪ ಮತ್ತೆ ಈಗ ಜನಗಳಿಗೆ, ಈಗ ಜನಗಳಿಗೆ ಏನ ತೊಂದರೆ ಆದ್ರೆ ಯಾರು ಜವಾಬ್ದಾರಿ? ನಾವೇ ಜನಪ್ರತಿನಿಧಿಗಳ ಜವಾಬ್ದಾರಿ. ನೀವೇ ಜವಾಬ್ದಾರಿ ತಾನೇ? ನೀವು ಓಕೆ ಇದನ್ನ ನೋಡಿದ್ರು, ಐದು ವರ್ಷದಿಂದ ನೋಡಿದ್ರು, ಯಾಕೆ ಸುಮ್ಮನೆ ಇದ್ದೀರಾ ಅಂತ? ಇವಾಗ ನಾವು ಇದು ಪಕ್ಕ ಗಟ್ಟಿ ಗಟಾರಿ ಆಗೋ ಮಟ್ಟ ಏನ್ ಮಾಡಕ್ ಬರುತ್ತೆ ಸರ್? ಆಯ್ತು ಸರ್, ನೀವು ಐದು ವರ್ಷದಿಂದ ಮೊದಲು ಇಂಥ ಸಮಸ್ಯೆನ ಬಗೆಹರಿಸಬೋದಾಗಿತ್ತಲ್ಲ ಸರ್ ತಾವು. ಮೇನ್ ಇಂಥ ಸಮಸ್ಯೆ ಇಲ್ಲ ಅಂದ್ರೆ ಜನ ಏನ್ ತಂದಿ ಇಲ್ಲಿ ಹಾಕ್ತಾ ಇದಾರೆ, ಪ್ರತಿ ಸಲ ಕ್ಲಿಕ್ ಮಾಡಿದ್ರು ತಂದು ಹಾಕೇ ಬಿಡ್ತಾರೆ, ಏನ್ ಮಾಡಕ್ ನಮ್ಗೆ ಇದಾಗ್ತಾ? ಆಯ್ತು ಸರ್, ನೀವು ಜನಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಇದ್ ಮಾಡ್ಕೊ ಬಂದಿರ, ನೀವ್ ಯಾಕೆ ತಿಳ್ವಳಿಕೆ ಹೇಳ್ಬಾರ್ದು ಸರ್? ಸರ್, ನಾವು ಹತ್ತು ಸಾಲ ತಿಳ್ವಳಿಕೆ ಹೇಳಿದೀವ್ರಿ, ಯಾರು ಕೇಳಂಗಿಲ್ಲ, ನಮ್ಗೆ ಹೋಗ್ಲಿಕ್ಕೆ ಹಿಟ್ಲಾಕ್ ಜಗಾನೇ ಇಲ್ಲ, ಎಲ್ಲಿ ಹಾಕೋ ಅಂತ ಹೇಳ್ತಾರೆ. ಈಗ ಒಟ್ಟಾರೆ ಜನಗಳು ಹೇಳಿದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀರಾ ನೀವು? ಇಲ್ಲ, ನಾವು ಹೇಳ್ತಾ ಇದ್ದೀವಿ, ಹೋಗ್ತಾ ಹೇಳ್ತಾರೆ, ಬರ್ತಾ ಹೇಳ್ತಾರೆ ಅವ್ರಿಗೆ. ಆದ್ರೂ ಮತ್ತೆ ಏನ್ ಮಾಡೋದು, ಅನಿವಾರ್ಯ ತಂದು ಹಾಕ್ತಿದ್ದಾರೆ, ಏನ್ ಮಾಡೋ ಸಾಧ್ಯ ಇಲ್ಲ. ಹೌದಾ? ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ಜನ ನಮಗೆ ಪಕ್ಕ ಗಟಾರಿ ಆಗ್ಬೇಕು ಸರ್. ಈಗ ಅಲ್ಲಿ ಅಂದ್ರೆ ನೀವು ಗಟಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ನೀವು ಒಬ್ಬ ಸದಸ್ಯರಿದ್ದೀರಾ ಅಲ್ಲಿ? ನಾವು ಈಗಾಗಲೇ ನಮ್ಮ ಸಾಹೇಬ್ ನಮ್ಮ ಗಡಾ ಸರ್ ಇಂಜಿನಿಯರ್ ಸರ್ ಜೊತೆ ಮತ್ತು ಚೀಫ್ ಆಫೀಸರ್ ಜೊತೆ ಹತ್ತು ಐದಾರು ಸಲ ಕರ್ಕೊಂಡ್ ಬಂದು ತೋರಿಸಿದ್ವಿ ಸರ್. ಅವ್ರು ಈಗ ಆಗ್ತೈತೆ ಪಕ್ಕ ಗಟಾರಿ ಹಾಕೊಡಿ ಅಂತ ಹೇಳಿದ್ರು, ಯಾವ್ದಾರ ಅಂದಾನ ಬಂದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಾ? ನಾಲ್ಕು ವರ್ಷದಿಂದ ನಾ ಹೇಳ್ತಾ ಇದ್ದೇನೆ ರೀ. ಆದ್ರೂ ಅವ್ರು ಆ ಕಡೆ ನೋಡಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ಸರ್. ಹೌದಾ? ಅವ್ರು ಇಲ್ಲಿವರೆಗೂ ನಾಲ್ಕು ವರ್ಷದಿಂದ ಹೇಳ್ತಾ ಇದ್ರ ನೀವು? ಯಾರು ಹೇಳಿದ್ರಿ? ನಮ್ಗ ಇವರು ಫಸ್ಟ್ ಕುರುಬೇಡ ಸರ್ ಇದ್ರು, ಸರ್ ಅನ್ನ ಗಡ ಸರ್ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಾರ್ಡ್ಗೆ ಕೊಟ್ಟಿಲ್ಲ ಚರಂಡಿ? ಇಲ್ಲ ಇಲ್ಲ, ಈ ಚರಂಡಿ ಹಾಕಿಲ್ಲ. ಹೌದಾ? ಹೇಳ್ತಾ ಇದ್ರು. ಮತ್ತೆ ಹಂಗಂತ ಹೇಳ್ರಲ್ಲ, ಮತ್ತೆ ಜನಗಳು ಇದಾಗ್ತಾವ್ರಿ ಅಂತ ಹೇಳ್ತಿರಲ್ಲ. ಆದ್ರೆ ಜನ ಕಸ ತಂದು ಹಾಕ್ತಾರ, ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಹಂಗಲ್ಲ, ಈಗ ಒಂದ್ ಅನುದಾನ ಇದ್ ಮಾಡ್ಕೊಂಡು ನೀವು ಚರಂಡಿ ಇದ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಸರ್? ಇದು ನೀವು ಆಗ್ರಹ ಮಾಡ್ಬೋದಾಗಿತ್ತಲ್ಲ, ನೀವು ಚರಂಡಿ ಇದಕ್ಕೆ ನೋಡಿ ಇಡೀ ಇದೇ ಇದಾಗೈತೆ. ನಾನು ಐದಾರು ಸಲ ಅವ್ರ ಮಟ್ಟ ಹೋರಾಟ ಮಾಡಿದ್ವಿ ಸರ್, ನಾವು ಹಾಕಿ ಕೊಡ್ತೇವ್ರ ಅಂತಾರ್ರಿ, ಅನುದಾನ ಯಾವ್ದು ಬರ್ಲಿ ಅಂತಾರ್ರಿ. ಇದೇ ತರ ಆ ರಸ್ತಾನು ಹೋಗಿ ಸರ್, ನಮ್ದು ಆ ರಸ್ತಾನು ಇದೇ ಹೇಳ್ತಾ ಬಿಡ್ತಾರ, ನಾಲ್ಕು ವರ್ಷದಿಂದ ಆ ರಸ್ತೆ ಹಾಕಿ ಕೊಡ್ತೇವ ಅಂತಾರ್ರಿ. ಇನ್ನು ಮಟನು ಎಲ್ಲ ಜನ ಕುಡಿಸ್ಕೇಸ್ತಾವ್ರಿ, ಆ ರಸ್ತದ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮೇಲೆ ಸರ್ ಕರೆಸಿ ಇಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾರ್ರಿ. ಅದ್ರ ಬಗ್ಗೆ ಏನ್ ಅನ್ನೋದು, ನಾವು ಈಗ ಒಂದ್ ನಾಲ್ಕು ತಿಂಗಳಲ್ಲಿ ಮಾಡಿಸ್ಕೊಡ್ತೇವ ಅಂತ ಮಾತು ಕೊಟ್ಟು ಹೋದ್ರಿ. ಅಲ್ಲ, ಈಗ ಐದು ವರ್ಷ ಆಯ್ತು, ಮತ್ತೆ ಈಗೇನು ಅವಧಿನ ಮುಗಿತ ಬಂತು, ಮತ್ತೆ ಮುಂದೆ ಹೆಂಗೆ ಸರ್ ಈಗ ಜನ ಆರೋಗ್ಯದ ಪರಿಸ್ಥಿತಿ ಹೆಂಗೆ? ಐದು ವರ್ಷ ಅಂತೂ ಮುಗ್ದೋಯ್ತು ಬಿಡಿ, ಈಗ ಇನ್ನೇನು ನೀವು ಏನು ಇದು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಟ್ಟಾರೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರೋರೇ ಮಾಡಲಿ ಅಂತ ಹೇಳ್ತಾ ಇದ್ದೀರಾ? ನಾವು ಪ್ರಯತ್ನ ಮಾಡ್ತಿಲ್ಲ, ಅವ್ರು ಬಂದ್ರು ಆದ್ರೆ ಬರೋದು, ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನೀವು ಯಾಕೆ ಅಟ್ಲೀಸ್ಟ್ ಯಾರೋ ಸಂಬಂಧಿಸಿದ ವೈಯಕ್ತಿಕವಾಗಿ ಅವ್ರು ಇದನ್ನ ಕ್ಲೀನ್ ಮಾಡಿಸ್ಬೋದಾಗಿತ್ತಲ್ಲ ಸರ್ ತಾವು? ಸರ್, ನಾವು ಇದನ್ನ ಕ್ಲೀನ್ ಮಾಡಿಸಿದ್ವಿ. ಮತ್ತೆ ಇವತ್ತಾರು ಮಾಡಿಸ್ರಲ್ಲ, ನಿಮ್ದು 25 ಸರ್, ಯಾವಾಗ ಮಾಡಿಸ್ತೀರಾ? ಇವತ್ತೇ ಮಾಡಿಸ್ತೀನಿ ಸರ್. ದಯವಿಟ್ಟು ಇವತ್ತೇ ಮಾಡಿಸ್ಬೇಕು ಸರ್, ಜನಗಳನ್ನ ಕಾಪಾಡ್ಬೇಕು ತಾವು. ಒಟ್ಟಾರೆ ವೀಕ್ಷಕರೇ, ಗೊತ್ತಾಯ್ತಲ್ಲ ಇವಿಷ್ಟು ಏನಪ್ಪ ಅಂತಂದ್ರೆ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಒಂದನೇ ವಾರ್ಡ್ನ ಒಂದು ಪರಿಸ್ಥಿತಿ. ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂಥ ದಯವಿಟ್ಟು ಜನಪ್ರತಿನಿಧಿಗಳು ದಯವಿಟ್ಟು ಅವ್ರಿಗೇನು ಅನುದಾನದ ಸಮಸ್ಯೆ ಏನೋ ಅಥವಾ ಅಲ್ಲಿರ್ತಕ್ಕಂಥ ಯಾವ ರೀತಿ ಅನುದಾನಗಳು ಕೊರತೆ ಇತ್ತೋ ಗೊತ್ತಿಲ್ಲ, ಹಾಗಾಗಿ ಚರಂಡಿ ಆಗಿಲ್ಲ. ಹಾಗಾಗಿ ದಯವಿಟ್ಟು ಚರಂಡಿನ ದಯವಿಟ್ಟು ಅಧಿಕಾರಿಗಳು ನಿರ್ಮಾಣ ಮಾಡ್ಕೊಡ್ಬೇಕು. ಮತ್ತು ಅದ್ರ ಜೊತೆಗೆ ಏನು ಇಲ್ಲಿರ್ತಕ್ಕಂಥ ಜನಗಳು ಸಹ ಸಾರ್ವಜನಿಕರು ಸಹ ದಯವಿಟ್ಟು ಆ ಕಸದ ಬಗ್ಗೆ ಒಂದು ಎಚ್ಚೆತ್ಕೊಂಡು ದಯವಿಟ್ಟು ನಮ್ಮ ಪರಿಸರನ ಕಾಪಾಡಿಕೊಳ್ಳೆ ಗಮನ ಹರಿಸ್ಬೇಕು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಸಹ. ಮತ್ತು ವಿಶೇಷವಾಗಿ ಒಂದನೇ ವಾರ್ಡ್ ಅಂತಕ್ಕಂಥದ್ದು ಬಹುಶಃ ಬಹುತೇಕ ಒಂದು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ದಯವಿಟ್ಟು ವಿಮುಕ್ತಿಗೊಳಿಸ್ಬೇಕಾದ್ರೆ ವಿಶೇಷ ಒಂದು ಪಟ್ಟಣ ಪಂಚಾಯತಿಯವರು ವಿಶೇಷ ಕಾಳಜಿ ವಹಿಸಿ ಕೂಡಲೇ ಈ ರೋಗಗ್ರಸ್ತ ಒಂದು ಚರಂಡಿನ ದಯವಿಟ್ಟು ಒಂದು ಕೂಡಲೇ ನಿರ್ನಾಮ ಮಾಡಿ ಒಂದು ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಈಗ ಆಲ್ರೆಡಿ ಹೇಳಿದ್ದಾರೆ ಅವ್ರು ಇವತ್ತಿಂದ ಇವತ್ತೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ. ನೋಡೋಣ, ಮುಂದೆ ಕಾಯ್ದೆ ನೋಡೋಣ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ವೀಕ್ಷಕರೇ, ಈಗ ನನ್ನ ಕಾರ್ಯಕ್ರಮ ಮುಗ್ತಾ ಇದೆ, ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಸಂದರ್ಭ, ಯಾರೂ ಹಾಗೆ ತಿರುಗಾಡಬೇಡಿ, ಮಾಸ್ಕನ್ನು ಹಾಕಿ, ಮಾಸ್ಕ್ ಹಾಕ್ಕೊಳ್ಳಿ. ನಾನು ಈಗ ಮಾಸ್ಕ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ. ಬರ್ತೇನೆ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.